ದಿವ್ಯಾರ್ಭಕಾಕೃತಿ ಶಿಖಾ ಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮಹನೋಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಶ್ರೀಮಧ್ವಾಃ ಕಲ್ಪವೃಕ್ಷಸ್ತು ಜಯಾರ್ಯಕಾಮದುಃಸ್ಮತಃ ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯಂ ನತೋಸ್ಮ್ಯಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೇ ರಾಜರಾಜಾಯತೇ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಂ ಅನ್ಯಾನ್ ಮುನೀನ್ ನುಮಃ ಆಪಾದಮೌಲಿ ಪರ್ಯಂತಂ ಗುರುನಾಮಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸಮಸ್ತ ಗುರುಭ್ಯೋ ನಮಃ. ರಾಯರ ಸರ್ವಸಮರ್ಪಣ ಗದ್ಯದಲ್ಲಿ ರಾಯರು ನಮ್ಮ ಕರ್ಮಗಳು ಅದರ ಸಮರ್ಪಣೆ ಅದರ ಅಂಗವಾಗಿ ಭಗವಂತನ ಅನುಸಂಧಾನ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಕರ್ಮ ಸಮರ್ಪಣೆ ಮಾಡುವಾಗ ದೇವರನ್ನು ಕರೆದು ಸಮರ್ಪಣೆ ಮಾಡುವ ಪದ್ಧತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಭಾಗವತದಲ್ಲಿದೆ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ನಾರಾಯಣಾಯ ಇತಿ ಸಮರ್ಪಯಾಮಿ ಅಂತ ಇದೆ. ರಾಯರು ಅದಕ್ಕೆ ಒಂದು ಹೊಸಮುಖ ಕೊಟ್ಟು ಸಮರ್ಪಣೆ ಮಾಡುವಾಗ ದೇವರನ್ನು ಕರೆದು ಆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಒಪ್ಪಿಸುವ ಒಂದು ಹೊಸ ಕ್ರಮವನ್ನು ತೋರಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಕ್ರಮ ಇದೆ ನೋಡಿ, ದಾನ ಕೊಡುವಾಗ ಏನಾದರೂ ವಸ್ತುವನ್ನು ನೀಡುವಾಗ ಅವರ ಹೆಸರನ್ನು ಕರೆದು ಅವರಿಗೆ ಕೊಡುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಸರ್ವ ಸಮರ್ಪಣೆ ಮಾಡುವಾಗ ಭಗವಂತನನ್ನು ಸ್ಮರಣೆ ಮಾಡಿದ್ದಾರೆ. ಆ ಸ್ಮರಣೆ ಮಾಡುವ ಕ್ರಮ ತುಂಬ ಚೆಂದ ಇದೆ. ಒಮ್ಮೆ ಓದ್ತೇನೆ ನೋಡಿ. ಸ್ವಹೃದಯ ಓದುವಾಗಲೇ ನಿಮಗೆ ಅರ್ಥ ಆಗುತ್ತೆ. ಸ್ವಹೃದಯ ಮಧ್ಯಸ್ಥಿತ ಸುಷುಮ್ನ ನಾಡಿ ದಕ್ಷಿಣ ಪಾರ್ಶ್ವಸ್ಥಿತ ಪಂಚಾಶತ್ ಸಂಖ್ಯಾಕ ಪಿಂಗಳ ನಾಡೀಶು ತದುತ್ತರ ಪಾರ್ಶ್ವಸ್ಥಿತ ತಾವತ್ಸಂಖ್ಯಾಕ ಇಡಾನಾಡೀಶು ತತ್ತದ್ಯೋಗ್ಯ ತತ್ತತ್ ಕಾಲಾನುಸಾರ ಪ್ರಾಪ್ತ ತತ್ತನ್ನಾಡಿ ಸ್ಥಿತ ಬೃಹತಿ ಚಂದ ಋಕ್ ಹಸ್ತಗತ ಋಕ್ ಸಹಸ್ರಗತ ಷಟ್ತ್ರಿಂಶತ್ ಸಹಸ್ರ ಸಂಖ್ಯಾಕ ಸ್ವರಾಕ್ಷರ ಪ್ರತಿಪಾದ್ಯ ತನ್ನಿಷ್ಟ ತನ್ನಿಯಾಮಕ ಅಂತ ಸಂಬೋಧನೆ ಮಾಡ್ತಾರೆ. ಅದರಲ್ಲಿ ರಾಯರು ಹೇಳೋದು ಒಂದು ಕರ್ಮ ಅದನ್ನು ಸಮರ್ಪಣೆ ಮಾಡುವಾಗ ನಮಗೇನು ಸಂಬಂಧ, ನಮಗೂ ಭಗವಂತನಿಗೂ ಏನು ಸಂಬಂಧ ಅದನ್ನು ತೋರಿಸಿಕೊಟ್ಟು ಆ ಕರ್ಮ ಭಗವಂತನಿಗೆ ಹೇಗೆ ಪ್ರಸ್ತುತ ಅದನ್ನೆಲ್ಲ ತೋರಿಸಿಕೊಟ್ಟು ಸಮರ್ಪಣೆ ಮಾಡುವ ಬಗೆಯನ್ನು ವಿವರಿಸಿದ್ದಾರೆ. ಈ ಪಿಂಡಾಂಡ ಈ ಬ್ರಹ್ಮಾಂಡದ ಕರ್ಮಗಳು ಅದರ ಸಮರ್ಪಣೆ ಆ ಪರಿಯನ್ನು ತುಂಬ ಚಂದವಾಗಿ ಹೇಳಿದ್ದಾರೆ. ರಾಯರು ಹೇಳ್ತಾರೆ,
ನಮ್ಮ ಶರೀರ ಹೇಗಿದೆ ಅಂತ, ನಮ್ಮ ಶರೀರದ ಒಳಗೆ ಏನಿದೆ ಅಂತ, ನಮ್ಮ ಒಳಗೆ ಏನಿದೆ ಅಂತ ನಮಗೇ ಗೊತ್ತಿಲ್ಲ, ಅದನ್ನು ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ. ದೇವರು ನಮಗೇನು ಕೊಟ್ಟ ಅಂತ ದೇವರ ಮೇಲೆ ಆಕ್ಷೇಪಿಸ್ತೇವೆ. ಶಾಸ್ತ್ರ ಹೇಳುತ್ತೆ ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ ಅಂತ. ಯಾಕೆಂದರೆ ಇದೊಂದು ದೊಡ್ಡ ಸಂಪತ್ತು ಈ ಶರೀರ ಅಂತ. ಈ ಶರೀರದಲ್ಲಿ ಏನಿದೆ ಅದನ್ನು ಪರಿಚಯ ಮಾಡಿಸಿಕೊಡ್ತಾರೆ. ಈ ಶರೀರದಲ್ಲಿ ಸುಷುಮ್ನ ನಾಡಿ ಇದೆ ಅಂತ. ಸ್ವಹೃದಯ ಮಧ್ಯಸ್ಥಿತ ಸುಷುಮ್ನ ನಾಡಿ ಅಂತ, ಹೃದಯದ ಮಧ್ಯದಲ್ಲಿ ಪಾಸಾಗುವಂತಹದ್ದು ಸುಷುಮ್ನ ನಾಡಿ. ಮೂಲಾಧಾರಂ ಆರಭ್ಯ ಆ ಮೂರ್ಧಾನಂ ಅಂತ ಹೇಳ್ತದೆ ಶಾಸ್ತ್ರ. ಮೂಲಾಧಾರದಿಂದ ಪ್ರಾರಂಭ ಆಗಿ ಶಿರೋ ಮಧ್ಯದ ತನಕ ವ್ಯಾಪಿಸಿರತಕ್ಕಂತಹ ಒಂದು ನಾಡಿ ಸುಷುಮ್ನ ಅಂತ ಅದಕ್ಕೆ ಹೆಸರು. ಮೂಲಾಧಾರ ಅಂತಂದರೆ ನಮ್ಮ ಮೂತ್ರದ್ವಾರ, ಅಲ್ಲಿಂದ ಪ್ರಾರಂಭ ಆಗಿ ತಲೆಯ ತನಕ ಒಂದು ನಾಡಿ ಇದೆ. ಆ ನಾಡಿ ಅಲ್ಲಿಂದ ಇಲ್ಲಿವರೆಗೆ ವ್ಯಾಪಿಸಿರತಕ್ಕಂತಹ ಒಂದು ನಾಡಿ. ಹೃದಯದ ಮೂಲಕ ಅದು ಪಾಸಾಗುವಂತಹ ನಾಡಿ. ಸ್ವಹೃದಯ ಸ್ಥಿತ ಸುಷುಮ್ನ ನಾಡಿ ಅಂತ ಅದೊಂದು ಪ್ರಧಾನವಾದ ನಾಡಿ. ಅದರ ಆಚೆ ಈಚೆ ಬಲಭಾಗದಲ್ಲಿ 50 ನಾಡಿಗಳು, ಎಡಭಾಗದಲ್ಲಿ 50 ನಾಡಿಗಳು, ಒಟ್ಟಿಗೆ 101 ನಾಡಿಗಳು. ಉಪನಿಷತ್ತಲ್ಲಿ ಹೇಳ್ತಾರೆ ಏಕಶತಂ ನಾಡ್ಯಃ 101 ನಾಡಿಗಳು ಅಂತ ಹೇಳ್ತಾರೆ. ಇವತ್ತು ಮೆಡಿಕಲ್ ಸೈನ್ಸ್ ತುಂಬ ಮುಂದುವರೆದಿದೆ, ಎಲ್ಲವನ್ನೂ ಕೂಡ ಅದು ಗುರುತಿಸ್ತದೆ. ಆದರೆ ಇದನ್ನು ಮಾತ್ರ ಗುರುತಿಸುವ ಶಕ್ತಿ ಅದಕ್ಕಿಲ್ಲ. ನಮ್ಮ ರಕ್ತದ ಪೈಪುಗಳು ಎಷ್ಟು ಇದೆ ಅಂತ ಹೇಳ್ಬೋದು ನಮ್ಮ ಮೆಡಿಕಲ್ ಸೈನ್ಸ್, ಆದರೆ ಶಾಸ್ತ್ರ ಅದಕ್ಕಿಂತಲೂ ಮಿಗಿಲಾಗಿರತಕ್ಕಂತಹ 101 ನಾಡಿಗಳನ್ನು ನಮಗೆ ಪರಿಚಯ ಮಾಡಿಸಿಕೊಟ್ಟಿದೆ. ರಾಯರದನ್ನು ನೆನಪಿಸಿದ್ದಾರೆ 101 ನಾಡಿಗಳಿವೆ ಅಂತ. ಈ ನಾಡಿಗಳು ಈ ಲೌಕಿಕ ಪರೀಕ್ಷೆಗೆ ಸಿಗುವಂಥದ್ದಲ್ಲ, ನಮ್ಮ ಧ್ಯಾನಕ್ಕೆ ಗೋಚರವಾಗುವಂಥದ್ದು. ನಾವೇ ಮನಸ್ಸನ್ನು ಏಕಾಗ್ರವಾಗಿ ನೋಡಿದಾಗ ಭಗವಂತ ಈ ನಾಡಿಯನ್ನು ನಮಗೆ ತೋರಿಸ್ತಾನೆ. ಸುಷುಮ್ನ ನಾಡಿ, ಅದರ ಆಚೆ ಈಚೆ ಇರತಕ್ಕಂತಹ ನಾಡಿಗಳು, ಇದೆಲ್ಲವೂ ನಮಗೆ ಪರಿಚಯ ಆಗುವಂಥದ್ದು. 51 ನಾಡಿಗಳು ಅಂತ ಪರಿಚಯ ಮಾಡಿಸಿದ್ದಾರೆ. ಈ 51 ನಾಡಿಗಳು ಪ್ರಧಾನವಾಗಿದ್ದರೆ ಅದರ ಕವಲುಗಳನ್ನು ಮತ್ತೆ ವಿಭಾಗ ಮಾಡಿದ್ದಾರೆ. 50 ನಾಡಿಗಳು ಏನಿವೆ, ಅದು ಕವಲು ಒಡೆದು ಟೊಂಗೆ ಟಿಸಿರುಗಳೆಲ್ಲ ಒಡೆದು 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 ಅದು 36,000 ನಾಡಿಗಳಾಗ್ತವೆಂತೆ. ಅದೇ ರೀತಿ ಇಡಾ ನಾಡಿ, ಬಲಭಾಗದಲ್ಲಿದ್ದ ನಾಡಿಗಳಿಗೆ ಪಿಂಗಲ ಅಂತ ಕರೀತಾರೆ, ಎಡಭಾಗದಲ್ಲಿರ್ತಕ್ಕಂಥದ್ದಕ್ಕೆ ಇಡಾ ನಾಡಿಗಳು ಅಂತ ಹೇಳ್ತಾರೆ. ಆ 50 ನಾಡಿಗಳೇ ಕವಲೊಡೆದು ಮತ್ತು 36,000 ನಾಡಿಗಳಾಗ್ತವೆಂತೆ. ಒಟ್ಟಿಗೆ 72,000 ನಾಡಿಗಳು ಇಲ್ಲಿವೆ ಅಂತ. ಯಾವ ಮೆಡಿಕಲ್ ಸೈನ್ಸಿಗೆ ಕಾಣ್ತದೆ ಇದು 72,000 ನಾಡಿಗಳು? ಅದು ದಿವ್ಯವಾದಂತಹ ನಾಡಿಗಳು, ಅದು ಜ್ಞಾನೈಕ ಗೋಚರ ಧ್ಯಾನೈಕ ಗೋಚರವಾಗಿರತಕ್ಕಂತಹ ನಾಡಿಗಳು. 72,000 ನಾಡಿಗಳು ಇವೆ. ಈ ನಾಡಿಗಳಲ್ಲಿ ಭಗವಂತ ಇರ್ತಾನಂತೆ, ತನ್ನ ವಾಸಕ್ಕೋಸ್ಕರ ಇದನ್ನು ಆರಿಸಿಕೊಂಡಿದ್ದಾನಂತೆ. 72,000 ನಾಡಿಗಳಲ್ಲಿ ಭಗವಂತ ಕೂತಿರ್ತಾನಂತೆ. 72,000 ರೂಪಗಳಿಂದ ನಮ್ಮ ಶರೀರದಲ್ಲಿ ತುಂಬಿದ್ದಾನೆ. ಬಲಭಾಗದ 36,000 ನಾಡಿಗಳಲ್ಲಿ ಭಗವಂತನ ಪುರುಷ ರೂಪಗಳು ಇವೆ ಅಂತೆ. ಎಡಭಾಗದಲ್ಲಿರ್ತಕ್ಕಂತಹ 36,000 ನಾಡಿಗಳಲ್ಲಿ ಭಗವಂತನ ಸ್ತ್ರೀ ರೂಪಗಳಿವೆ ಅಂತೆ. ಹೀಗೆ ಭಗವಂತ ಪುರುಷ ರೂಪ ಸ್ತ್ರೀ ರೂಪದಿಂದ 72,000 ರೂಪವನ್ನು ಸ್ವೀಕಾರ ಮಾಡಿ ನಮ್ಮ ಶರೀರದ ನಾಡಿಗಳಲ್ಲಿ ತುಂಬಿ ತುಳುಕಿದ್ದಾನಂತೆ.
ಈ 72,000 ನಾಡಿಯಲ್ಲಿ ತುಂಬಿದ ಭಗವಂತ ಏನು ಮಾಡ್ತಾನೆ? ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ವ್ಯಾಪ್ತಿಯನ್ನು ಹೇಳ್ತಾರೆ. ದೇವರು ಏನು ಮಾಡ್ತಾನೆ ಅಂತ ಅಂದರೆ, 72,000 ನಾಡಿಗಳಲ್ಲಿ ಕೂತು ನಮ್ಮ ಜೀವನದ ಕಾಲಘಟ್ಟಗಳನ್ನು ನಿಯಮನೆ ಮಾಡ್ತಾನೆ ಅಂತ. ತತ್ತತ್ಕಾಲಾನುಸಾರ ಪ್ರಾಪ್ತ ಅಂತ ರಾಯರು ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಒಂದು ನಾಡಿಯಲ್ಲಿರುವ ಭಗವಂತನ ಒಂದು ಪುರುಷ ರೂಪ ಅದು ಒಂದು ಹಗಲನ್ನು ನಿಯಮನೆ ಮಾಡ್ತದೆ. ಇಡೀ ದಿವಸ ಇವತ್ತು ಬೆಳಗಿನಿಂದ ರಾತ್ರಿಯ ತನಕ ಆ ಬಲಭಾಗದ ನಾಡಿಯಲ್ಲಿ ಕೂತ ಭಗವಂತನ ಒಂದು ಪುರುಷ ರೂಪ ನಮ್ಮನ್ನು ನಿಯಮನೆ ಮಾಡ್ತದೆ ಅಂತ. ಹಾಗೆ ಇಡನಾಡಿಯಲ್ಲಿರತಕ್ಕಂತಹ ಎಡಭಾಗದಲ್ಲಿರುವ ನಾಡಿಯ ಒಂದು ನಾಡಿಯಲ್ಲಿರುವ ಭಗವಂತನ ಸ್ತ್ರೀ ರೂಪ ಅದು ಇಡೀ ಇವತ್ತಿನ ರಾತ್ರಿಯನ್ನು ನಿಯಮನೆ ಮಾಡ್ತದೆ. ನಾಳೆ ಬೆಳಗಾಯಿತು ಅಂತಂದರೆ ಇನ್ನೊಂದು ನಾಡಿಯಲ್ಲಿದ್ದ ಭಗವಂತನ ರೂಪ ಪುರುಷ ರೂಪ ನಮ್ಮನ್ನು ನಿಯಮನೆ ಮಾಡ್ತದೆ. ನಾಳೆಯ ರಾತ್ರಿ ಮತ್ತೆ ಇಡನಾಡಿಯಲ್ಲಿ ಎಡಭಾಗದಲ್ಲಿರುವ ನಾಡಿಯಲ್ಲಿರುವ ಭಗವಂತನ ಸ್ತ್ರೀ ರೂಪ ಅದು ನಿಯಮನೆಯನ್ನು ಮಾಡ್ತದೆ ಅಂತ. ಹೀಗೆ ನಾವು ಲೆಕ್ಕ ಮಾಡಿದರೆ ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನೆ. 100 ವರ್ಷ ಬದುಕಿದರೆ ಅಂದರೆ 36,000 ಹಗಲು 36,000 ರಾತ್ರಿಗಳಾಗ್ತದೆ. ಒಂದು ತಿಂಗಳು ಅಂದರೆ 30 ದಿನ, 12 ತಿಂಗಳು ಅಂದರೆ 360. ಹಾಗಾಗಿ 360 ಗುಣಿಸು 100 ಅಂತ ನಾವು ಮಾಡಿದರೆ ಭಗವಂತ 36,000 ಹಗಲು 36,000 ರಾತ್ರಿಗಳು. ಹೀಗೆ ನಮ್ಮ ಜೀವನವನ್ನು ನಿಯಮನೆ ಮಾಡಿಕೊಂಡು ಭಗವಂತ ಈ ಶರೀರದಲ್ಲಿ ಇರ್ತಾನೆ ಅಂತ. ನಾವು ಮನೆಯನ್ನು ಕಾಯಬೇಕು, ಕಾಯಲಿಕ್ಕೆ ಅಂತ ವಾಚ್ಮ್ಯಾನ್ ಮಾಡಿರ್ತೇವೆ ನಾವು. ವಾಚ್ಮ್ಯಾನ್ ಅಂದರೆ ಒಬ್ಬನೇ ಬೆಳಗ್ಗೆ ರಾತ್ರಿ ಒಬ್ಬನೇ ನಿಯಮನೆ ಮಾಡ್ತಾ ಇರ್ತಾನೆ. ಅವನು ಎಷ್ಟು ನಿಯಮನೆ ಮಾಡಬಹುದು ಪಾಪ, ಅವನು ಎಷ್ಟು ಕಷ್ಟ ಅವನಿಗೆ. ನಮ್ಮ ದೇವರು ನೋಡಿ ಹಾಗೆ ಮಾಡಲಿಲ್ಲ. ಬೆಳಗ್ಗೆ ನಿಯಮನೆ ಮಾಡಲಿಕ್ಕೆ ಒಂದು ರೂಪ, ರಾತ್ರಿಯಲ್ಲಿ ನಿಯಮನೆ ಮಾಡಲಿಕ್ಕೆ ಮತ್ತೊಂದು ರೂಪ, ನಾಳೆ ಬೆಳಗ್ಗೆ ನಿಯಮನೆ ಮಾಡಲಿಕ್ಕೆ ಇನ್ನೊಂದು ರೂಪ, ನಾಳೆ ರಾತ್ರಿ ನಿಯಮನೆ ಮಾಡಲಿಕ್ಕೆ ಮತ್ತೊಂದು ರೂಪ. ಹೀಗೆ 36,000 ಹಗಲು 36,000 ರಾತ್ರಿಗಳಲ್ಲಿ ಭಗವಂತ ನಮ್ಮನ್ನು ನಿಯಮನೆ ಮಾಡ್ತಾ ಭಗವಂತ ಎಷ್ಟು ಉಪಕಾರ ಮಾಡ್ತಾನೆ ಅನ್ನೋದನ್ನು ರಾಯರು ಇಲ್ಲಿ ನಮಗೆ ವಿವರಿಸಿದ್ದಾರೆ. ಅಂದರೆ ಭಗವಂತನ ಅದ್ಭುತವಾದ ನಿಯಮನೆಗಳ ಕ್ರಮಗಳು ದೇವರಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ದೇವರಿಗೆ ಏನು ಅಂತಂದರೆ ಭಗವಂತ ನಮ್ಮೊಳಗೆ ಕೂತು ನಮ್ಮನ್ನು ರಕ್ಷಣೆ ಮಾಡುವುದು ಇಷ್ಟೇ ಭಗವಂತನಿಗೆ ಬೇಕಾಗಿರತಕ್ಕಂಥದ್ದು. ನಮ್ಮಿಂದ ಯಾವ ಫಲಾಪೇಕ್ಷೆನೂ ಇಲ್ಲ, ಯಾವುದನ್ನೂ ಅಪೇಕ್ಷೆ ಪಡುವುದಿಲ್ಲ. ಎಲ್ಲ ಯಾವ ಅಪೇಕ್ಷೆನೇ ಇಲ್ಲದೆ ನಿರಪೇಕ್ಷ ನಿಸ್ಪೃಹನಾಗಿ ಭಗವಂತ ನಮ್ಮನ್ನು ಹಗಲು ರಾತ್ರಿ ಹಗಲು ರಾತ್ರಿ ನಿಯಮನೆ ಮಾಡತಕ್ಕಂತಹ ಭಗವಂತನ ವಿಚಿತ್ರವಾದ ವ್ಯಾಪಾರಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ಶ್ರೀ ಶಿರೂರು ಮಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರತಕ್ಕಂತಹ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರು ಶಿರೂರು ಮಠದ ಪರಂಪರೆಯಲ್ಲಿ ವಾಮನತೀರ್ಥರ ಪರಂಪರೆಯಲ್ಲಿ ಬಂದಂತಹ 31ನೇ ಯತಿವರೇಣ್ಯರು ಮುಂದಿನ ಪರ್ಯಾಯಸ್ಥರು ಭಾವಿ
ಕೃಷ್ಣ ಪೂಜಾ ಪರ್ಯಾಯ ಕೂತ್ಕೊಳ್ಳುವಂಥವರು, ಪರ್ಯಾಯ ಪೂರ್ವಭಾವಿಯಾಗಿ ಸಂಚಾರದಲ್ಲಿ ಬಂದಿರತಕ್ಕಂಥವರಿಗೆ ಉಭಯ ಸಮಿತಿಗಳ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಗವಂತನ ಆ ರಕ್ಷಣೆಯ ಕ್ರಮ ಬಹಳ ಅದ್ಭುತವಾದ್ದು. ನಮ್ಮ ಈ ಪಿಂಡಾಂಡದಲ್ಲಿ ಶರೀರದಲ್ಲಿ ಕೂತು ಭಗವಂತ ರಕ್ಷಣೆಯನ್ನು ಮಾಡ್ತಾನೆ. ರಕ್ಷಣೆ ಮಾಡುವ ಕ್ರಮ ಎರಡು ರೀತಿ, ಹೊರಗಿಂದ ರಕ್ಷಣೆ ಮಾಡುವುದು ಒಂದು, ಒಳಗಿಂದ ರಕ್ಷಣೆ ಮಾಡುವುದು ಇನ್ನೊಂದು. ನಮ್ಮ ದೇವರು ಅಂತರ್ಬಹಿಷ್ಠ, ಒಳಗೆ ಹಾಗೆ ಹೊರಗೆ ಎರಡೂ ಕಡೆಯಿಂದಲೂ ರಕ್ಷಣೆ ಮಾಡುವ ಭಗವಂತನ ಅದ್ಭುತವಾದ ಸಾಮರ್ಥ್ಯ. ಈ ವಿಶೇಷಣಗಳಲ್ಲಿ ನಮ್ಮ ದೇವರು ನಮ್ಮ ಸುಷುಮ್ನಾದಿ ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ ಕೂತು ನಿಯಮನೆಯನ್ನು ಮಾಡ್ತಾ ಇದ್ದಾನೆ. ಶರೀರದಲ್ಲಿ ಎಷ್ಟು ಭಗವಂತನ ರೂಪಗಳಿವೆ ಅಂತಂದರೆ 72,000 ರೂಪಗಳಿವೆ. ಆ ಒಳಗಿಂದ ಆ ರೂಪಗಳಿಂದ ನಮ್ಮನ್ನು ನಿಯಮನೆ ಮಾಡಿ ಭಗವಂತ ನಮಗೆ ರಕ್ಷಣೆಯನ್ನು ನೀಡ್ತಾ ಇದ್ದಾನೆ ಅಂತ. ಈ ನಮ್ಮ ಶರೀರದಲ್ಲಿ ನಾಡಿ, ಆ ನಾಡಿಯಲ್ಲಿರುವ ಆ ಭಗವಂತ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೃಹತಿ ಮಂತ್ರಗಳನ್ನು ಗುರುತಿಸಿದ್ದಾರೆ. ಬೃಹತ್ ಶಸ್ತ್ರ ಮಂತ್ರಗಳು ಅಂತ ಐತರೇಯ ಉಪನಿಷತ್ತು ಇದಕ್ಕೆ ತುಂಬ ಫೋಕಸ್ ಮಾಡಿದೆ. ವಿಶ್ವಾಮಿತ್ರ ಋಷಿಗಳು ಈ ಬೃಹತಿ ಸಹಸ್ರವನ್ನು ಹೇಳ್ತಾರೆ. ಇಂದ್ರ ಆ ಯಾಗವನ್ನು ಮಾಡ್ತಾನೆ, ಆ ಬೃಹತಿ ಸಹಸ್ರ ಮಂತ್ರಗಳನ್ನು ಹೇಳಿದರೆ ಇಂದ್ರನಿಗೆ ವಿಶೇಷವಾದ ತೇಜಸ್ಸು ಬಂದಿರ್ತದೆ. ಇಂದ್ರನಲ್ಲಿ ಆ ಭಗವಂತನ ವಿಶೇಷವಾದ ಸನ್ನಿಧಾನಗಳು ಅಂತ, ಅದಕ್ಕೆ ಬೃಹತಿ ಮಂತ್ರಗಳು ಅಂತ. ಬೃಹತಿ ಮಂತ್ರಗಳು ಅಂತಂದರೆ 72 ಅಕ್ಷರಗಳ ಮಂತ್ರ ಅದು. ಒಂದು ಪಾದದಲ್ಲಿ 9 ಅಕ್ಷರಗಳಿರ್ತವೆ ಅದರಲ್ಲಿ, ಹಾಗಾಗಿ 4 ಪಾದಗಳಲ್ಲಿ 36 ಅಕ್ಷರಗಳಿವೆ. ಹಾಗಾಗಿ 36 ಅಕ್ಷರಗಳ ಒಂದು ಮಂತ್ರ ಅದು ಬೃಹತಿ. ಇಂಥದ್ದು 1,000 ಮಂತ್ರಗಳು. ಬೃಹತಿಯಲ್ಲಿ 36 ಅಕ್ಷರಗಳಿವೆ. ರಾಯರು ಹೇಳ್ತಾರೆ, ಸ್ವರ ವ್ಯಂಜನಾತ್ಮಕವಾದ ಅಕ್ಷರಗಳು ಅಂತ. ಅದರಲ್ಲಿ ಒಂದು ಮಂತ್ರ ಇದ್ದರೆ ಅದರಲ್ಲಿ ಸ್ವರಾಕ್ಷರಗಳು ಎಷ್ಟಿರ್ತದೆ, ವ್ಯಂಜನಾಕ್ಷರಗಳೂ ಅಷ್ಟಿರ್ತದೆ. ಹಾಗಾಗಿ ಸ್ವರ ವ್ಯಂಜನ ಅಕ್ಷರಗಳು ಒಟ್ಟು ಸೇರಿದರೆ ಸ್ವರಾಕ್ಷರಗಳು 36, ವ್ಯಂಜನಾಕ್ಷರಗಳು 36, ಒಟ್ಟು ಸೇರಿದರೆ 72 ಅಕ್ಷರದ ಮಂತ್ರ ಬೃಹತಿ. ಅದಕ್ಕೆ ಸ್ವರ ಅಂತ ಹೆಸರು, ವ್ಯಂಜನ ಅಂತ ಹೆಸರು. ಸ್ವರ ಅಂತಂದರೆ ಆ ಈ ಊರು ಇದೆಲ್ಲ ಸ್ವರಾಕ್ಷರಗಳು, ಕ ಖ ಇದೆಲ್ಲ ವ್ಯಂಜನಾಕ್ಷರಗಳು. ಸ್ವರಾಕ್ಷರಗಳು ಅದು ಸ್ವತಂತ್ರವಾಗಿ ಹೇಳಲಿಕ್ಕಾಗ್ತದೆ, ವ್ಯಂಜನಾಕ್ಷರದ ಅಪೇಕ್ಷೆ ಅದಕ್ಕೆ ಇರುವುದಿಲ್ಲ. ಆ ಅಂತ ಹೇಳಬೇಕಾದರೆ ಕಕಾರಾದಿ ವ್ಯಂಜನಾಕ್ಷರಗಳ ಅಪೇಕ್ಷೆ ಇರುವುದಿಲ್ಲ. ವ್ಯಂಜನಗಳನ್ನು ಹೇಳಬೇಕಾದರೆ ಸ್ವರಾಕ್ಷರಗಳು ಬೇಕೇ ಬೇಕು. ಕ ಅಂತ ಹೇಳಲಿಕ್ಕೆ, ಕ ಹೇಳಲಿಕ್ಕೆಲ್ಲ ಕಷ್ಟ, ಅದಕ್ಕೆ ಸ್ವರಾಕ್ಷರವನ್ನು ಕಿ ಕು ಹೇಳಬೇಕಾಗ್ತದೆ. ಹಾಗಾಗಿ ವ್ಯಂಜನ ಅಂದರೆ ಇನ್ನೊಂದರಿಂದ ಕೂಡಿಕೊಂಡು ಇರುವಂಥದ್ದು ವ್ಯಂಜನಾಕ್ಷರ. ಸ್ವರಾಕ್ಷರ ಸ್ವಯಮೇವ ರಮತೆ, ಸ್ವತಂತ್ರವಾದ ಅಕ್ಷರಗಳು. ಹೀಗೆ ಸ್ವರಾಕ್ಷರ ವ್ಯಂಜನಾಕ್ಷರಗಳು ಒಟ್ಟು ಸೇರಿದರೆ ಒಂದು ಬೃಹತಿಯಲ್ಲಿ 72 ಅಕ್ಷರಗಳು. ಇಂಥ 1,000 ಮಂತ್ರಗಳನ್ನು ಸೇರಿಸಿಕೊಂಡರೆ ಒಟ್ಟಿಗೆ 72,000 ಅಕ್ಷರಗಳಾಗ್ತವೆ. ಹಾಗಾಗಿ ಬೃಹತಿ ಮಂತ್ರಗಳು, ಆ ಬೃಹತಿ ಮಂತ್ರಗಳ 72 ಅಕ್ಷರಗಳ ಬೃಹತಿ ಮಂತ್ರ ಇದು 1,000 ಆಯಿತು ಅಂದರೆ 72,000 ಅಕ್ಷರಗಳಾಯಿತು. ನಮ್ಮ ನಾಡಿಯಲ್ಲಿ ನಾಡಿಗಳು 72,000, ನಾಡಿಯಲ್ಲಿ ಭಗವಂತನ ರೂಪಗಳು 72,000. ಅದನ್ನು ಹೇಳುವ ಬೃಹತಿ ಮಂತ್ರ 1,000 ಬೃಹತಿ ಮಂತ್ರದಲ್ಲಿ 72,000 ಅಕ್ಷರಗಳು.
ನೋಡಿ, ಈ ಬೃಹತಿ ಮಂತ್ರಕ್ಕೂ ನಮ್ಮ ಪಿಂಡಾಂಡದ ಈ ನಾಡಿಗೂ ತುಂಬ ಸಂಬಂಧ. ಆ ಬೃಹತಿ ಮಂತ್ರದ 72,000 ಅಕ್ಷರಗಳು, ಒಂದೊಂದು ಅಕ್ಷರ ಭಗವಂತನ ಒಂದೊಂದು ರೂಪವನ್ನು ಹೇಳುತ್ತೆ. ಹಾಗಾಗಿ 1,000 ಬೃಹತಿ ಮಂತ್ರ ಅಂದರೆ 72,000 ಅಕ್ಷರಗಳು ನಮ್ಮ ಈ ನಾಡಿಯಲ್ಲಿರುವ 72,000 ನಾಡಿಯಲ್ಲಿರುವ ಭಗವಂತನ ರೂಪಗಳನ್ನು ಪ್ರತಿಪಾದನೆ ಮಾಡ್ತವೆ ಅಂತ ಅದನ್ನು ವಿವರಣೆ ಮಾಡಿದ್ದಾರೆ. ಆ 72,000 ಭಗವಂತನ ರೂಪಗಳು ಅದನ್ನು ಹೇಳುವ ಬೃಹತಿ ಮಂತ್ರಗಳು 1,000. ಹಾಗಾಗಿ ವಿಷ್ಣು ಸಹಸ್ರನಾಮ ಅದು 1,000 ರೂಪಗಳನ್ನು ಹೇಳುತ್ತೆ. ಯಾವ 1,000 ರೂಪಗಳು? ಬೃಹತಿ ಮಂತ್ರದ 1,000 ಮಂತ್ರಗಳಲ್ಲಿರುವ 1,000 ರೂಪಗಳನ್ನು ಹೇಳುತ್ತೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರ ನಮ್ಮ ನಾಡಿ 72,000 ಅಲ್ಲಿರುವ ಭಗವಂತದ ರೂಪ, ಒಂದಕ್ಕೊಂದು ಸಂಬಂಧಗಳಿವೆ ಅಂತ ರಾಯರು ಹೇಳ್ತಾರೆ. ಹಾಗಾಗಿ ಈ ಸಹಸ್ರನಾಮ ನಾವು ಹೇಳುವಾಗ ನಮ್ಮ ಅನುಸಂಧಾನ ಏನಿರಬೇಕು ಅಂತಂದರೆ, ಇದರಲ್ಲಿ ಭಗವಂತನ 72,000 ರೂಪಗಳನ್ನು ಹೇಳ್ತದೆ ಅಂತ. ಅದು ಬೃಹತಿ ಮಂತ್ರ ಪ್ರತಿಪಾದ್ಯಗಳು ಅಂತ. ಅದು ನಮ್ಮ ಇಡ ಪಿಂಗಲ ಅನ್ನುವ 72,000 ನಾಡಿಗಳಲ್ಲಿರುವ ಭಗವಂತನ ಮಹಿಮೆಗಳನ್ನು ಹೇಳ್ತದೆ ಅಂತ ನಾವು ಅನುಸಂಧಾನ ಮಾಡಿದರೆ, ದಿನಾ ಸಹಸ್ರನಾಮ ಪಾರಾಯಣ ಏನಿದೆ, ಆ ಸಹಸ್ರನಾಮ ಪಾರಾಯಣ ಮಾಡಿದಾಗ ನಮ್ಮ ಒಳಗಿದ್ದ ಆ 72,000 ರೂಪಗಳು ಅದು ಸಂತುಷ್ಟವಾಗಿ ನಮಗೆ ಅನುಗ್ರಹವನ್ನು ಮಾಡ್ತದೆ ಅಂತ. ಹಾಗಾಗಿ ದಿನಾ ನಾವು ರಾತ್ರಿಯಲ್ಲಿ ಕರ್ಮ ಸಮರ್ಪಣೆಯನ್ನು ನಾವು ಮಾಡಬೇಕು. ಆ ಕರ್ಮ ಸಮರ್ಪಣೆ ಮಾಡುವಾಗ ನಮಗೆ ಏನು ಅನುಸಂಧಾನ ಇರಬೇಕು ಅಂತಂದರೆ, ಇದೆ 1,000 ನಾಮದಿಂದ ಪ್ರತಿಪಾದ್ಯಮಾನವಾದ ಬೃಹತಿ ಛಂದಸ್ಸಿನ 1,000 ಮಂತ್ರಗಳಲ್ಲಿ ಹೇಳಲ್ಪಟ್ಟ ನಮ್ಮ ಒಳಗೆ ಕೂತ ನಾಡಿಯಲ್ಲಿದ್ದ ಭಗವಂತನ ವಿಶೇಷವಾದ ಅನುಗ್ರಹವನ್ನು ನಾವು ಚಿಂತನೆ ಮಾಡಬೇಕಂತೆ. ಆ ಒಳಗಿದ್ದ ಇಡಾನಾಡಿಯಲ್ಲಿ ಅಥವಾ ಪಿಂಗಲನಾಡಿಯಲ್ಲಿದ್ದ ಆ ಭಗವಂತ ನಮ್ಮಿಂದ ಇಷ್ಟು ಕರ್ಮಗಳನ್ನು ಮಾಡಿಸಿದ್ದಾನೆ, ಬೆಳಗಿನಿಂದ ರಾತ್ರಿ, ರಾತ್ರಿಯಿಂದ ಬೆಳಗಿನ ತನಕ ಕೂತು ಆ ಕರ್ಮವನ್ನು ಮಾಡಿಸಿದ್ದಾನೆ. ಯಾರಾದರೂ ಮಾಡಿಸ್ತಾರೆ ಕರ್ಮ, ಆ ಮಾಡಿಸಿದರೆ ನಮ್ಮ ಹತ್ರ ನಮಗೆ ಕಾಲು ನೋವು, ಒಬ್ಬ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಕರ್ಕೊಂಡು ಹೋಗ್ತಾನ ಅವನು ನರ್ಸ್ ಅಂತಾದರೆ ಅದಕ್ಕೆ ಇಷ್ಟು ಪೇಮೆಂಟ್ ಅಂತ ಮಾಡಬೇಕು. ನಮಗೆ ಯಾರೋ ಬಂಧುಗಳು ಅಂತಂದರೆ ಒಂದು ದಿನ ಮಾಡ್ತಾರೆ, ಎರಡು ದಿನ ಮಾಡ್ತಾರೆ ಅಷ್ಟೇ, ಇನ್ನೊಂದು ದಿನ ಯಾರನ್ನಾದರೂ ಜನ ಗೊತ್ತು ಮಾಡಿರಿ, ದಿನ ಮಾಡಲಿಕ್ಕಾಗೋಲ್ಲ ಅಂತ ಹೇಳ್ತಾರೆ. ಆದರೆ ಒಬ್ಬ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಪ್ರೀತಿಯಿಂದ ಮಾಡಿದ ಅಂತ ಇಟ್ಕೊಳ್ಳಿ, ಮಾಡಿದರೂ ಊರಿಡೀ ಹೇಳಿಕೊಂಡು ಬರ್ತಾನೆ, ರೀ ನನಗೆ ಎಲ್ಲಿ ಹೋಗಲಿಕ್ಕಾಗುವುದಿಲ್ಲ, ಅವರ ಸೇವೆ ಮಾಡಬೇಕು, ಹೇಗೆ ಹೇಳ್ತಲೇ ಇರ್ತಾನೆ. ಆದರೆ ನೋಡಿ, ಯಾರಿಗೂ ಗೊತ್ತಾಗದ ಹಾಗೆ ಮಾಡಿ, ಯಾರ ಹತ್ರನೂ ಹೇಳದೆ ನಮ್ಮ ಜೀವನದಲ್ಲಿ 100 ವರ್ಷ ಅಖಂಡವಾಗಿ ರಾತ್ರಿ ಹಗಲು ನಮ್ಮಿಂದ ಕರ್ಮ ಮಾಡಿಸಿ ಅದಕ್ಕೆ ಫಲವನ್ನು ಕೊಡ್ತಾನೆ ಅಂತಂದರೆ, ಅದು ಒಬ್ಬನೇ ನಮ್ಮ ದೇವರು ಮಾತ್ರ ಅನ್ನುವ ಭಗವಂತನ ಮಹಾಮಹಿಮೆ. ನಾವು ದಿನಾ ಅನುಸಂಧಾನ ಮಾಡಿ ಕರ್ಮವನ್ನು ಸಮರ್ಪಣೆ ಮಾಡಬೇಕಂತೆ. ಆ ಕರ್ಮ ಸಮರ್ಪಣೆ ಮಾಡುವಾಗ ಒಳಗೆ ಕೂತು ಮಾಡಿಸಿದ, ಪ್ರಚಾರ ಬೇಕಾ ಅವನಿಗೆ, ಕಾಣುವುದೇ ಇಲ್ಲ, ಅವನೂ ಕಾಣುವುದಿಲ್ಲ, ಅವನಿರುವ ನಾಡಿಯೂ ಕಾಣುವುದಿಲ್ಲ. ಕಾಣಿಸದೇ ಇದ್ದ ಹಾಗೆ ಮಾಡುವ ಭಗವಂತನ ಪರಮೋಪಕಾರವನ್ನು ನೆನಪಿಸಿದ್ದಾರೆ. ಹಾಗಾಗಿ ಈ ಸರ್ವ ಸಮರ್ಪಣಾ ಗದ್ಯದಲ್ಲಿ ನಾವು ಸಮರ್ಪಣೆ ಮಾಡುವಾಗ ಭಗವಂತನನ್ನು ಯಾಕೆ ನೆನಪಿಸಿಕೊಡಬೇಕು, ಯಾಕೆ ಕರಿಬೇಕು, ಅದು ರಾಯರ ಅನುಗ್ರಹ ನಮಗೆ. ಅವರು ಹೇಳ್ತಾರೆ, ದೇವರನ್ನು ಕರೆದು, ಸ್ವಾಮಿ ನನ್ನ ನಾಡಿಯಲ್ಲಿ ಕೂತು ಇಷ್ಟು ಕರ್ಮ ಮಾಡಿಸಿದ್ದೀ, ಯಾವ ನಾಡಿಯಲ್ಲಿ ಕೂತು ಎಷ್ಟು ಕರ್ಮ ಮಾಡಿಸಿದ್ದಿ ಗೊತ್ತಿಲ್ಲ, ಅದೆಲ್ಲ ನಿಂದು ಅಂತ ದಿನನಿತ್ಯ ಭಗವಂತನನ್ನು ಸ್ಮರಣೆ ಮಾಡಿದರೆ ಭಗವಂತ ಖುಷಿಯಲ್ಲಿ ನಮಗೆ ನಾಳೆ ಒಂದು ಆಯುಷ್ಯ ಕೊಡ್ತಾನೆ ಅಂತ. ಇವತ್ತು ಕರ್ಮ ಸಮರ್ಪಣೆ ನಾವು ಮಾಡಿದರೆ ಭಗವಂತ ಅದನ್ನು ನಾವು ನೆನಪಿಸಿಕೊಂಡ್ರೆ ಬೆಳಗಿನಿಂದ ರಾತ್ರಿ, ರಾತ್ರಿಯಿಂದ ಬೆಳಗಿನ ತನಕ ಎಚ್ಚೆತ್ತು ಇಷ್ಟು ಕರ್ಮ ಮಾಡಿಸಿದ್ದಿ ಅಂತ ಹೇಳಿದರೆ ಒಳ್ಳೆಯ ಮನುಷ್ಯ ಇದ್ದಾನೆ, ಇವನಿಗೆ ಒಂದು ದಿನದ ಆಯುಷ್ಯ ನಮಗೆ ಕೊಡ್ತಾರೆ. ಇವತ್ತು ನಾವು ನೆನಪು, ನಾಳೆ ನಾವು ನೆನಪು ಮಾಡಿದರೆ ಇನ್ನೊಂದು ದಿನ, ಇನ್ನೊಂದು ವರ್ಷ, 100 ವರ್ಷ ನಮಗೆ ಆಯುಷ್ಯವನ್ನು ಭಗವಂತ ನಮಗೆ ಕರುಣಿಸ್ತಾನೆ, ನಮ್ಮ ಮೂಲ ಕರ್ಮವನ್ನು ಮಾಡಿಸ್ತಾನೆ. ನಮ್ಮ ಜೀವನ ವ್ಯರ್ಥ ಅಲ್ಲ, ಪ್ರಾಣಿಗಳ ಹಾಗೆ, ಪಶುಗಳ ಹಾಗೆ, ಪಕ್ಷಿಗಳ ಹಾಗೆ ಅಲ್ಲ ನಮ್ಮ ಆಯುಷ್ಯ. ನಮ್ಮ ಆಯುಷ್ಯ ಸಾರ್ಥಕ ಆಗಬೇಕಾದ್ದು,
ನಮ್ಮ ನಾಡಿಗಳಲ್ಲಿ ಕೂತು ಇಷ್ಟೊಂದು ಉಪಕಾರ ಮಾಡುವ ಭಗವಂತನ ಅನುಸಂಧಾನ ನಾವು ಮಾಡಿದರೆ, ನಮ್ಮ ಜೀವನ ಒಂದು ದಿನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ, ದೇವರು ನಮಗೋಸ್ಕರ ಎಲ್ಲವನ್ನು ಕೊಟ್ಟರೆ, ನಾವು ಅದನ್ನು ಭಗವಂತನಿಗೆ ಅಂತ ನಾವು ಒಪ್ಪಿಸಿದರೆ, ಈ ಅನ್ಯೋನ್ಯ ಆಶ್ರಯ ಪರಸ್ಪರಂ ಭಾವಯಂತಹ ಶ್ರೇಯಪರಂ ಅವಾಪ್ಸ್ಯತ, ನಾವು ಶ್ರೇಯಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ. ಹಾಗಾಗಿ ರಾಯರು ಬಹಳ ಸುಂದರವಾಗಿ ಈ ಇದನ್ನು ವಿವರಣೆ ಮಾಡಿ ಹೇಳಿದ್ದಾರೆ. ಸ್ವಹೃದಯ ಮಧ್ಯಸ್ಥಿತ, ನಮ್ಮ ಹೃದಯದ ಮಧ್ಯದಲ್ಲಿರುವಂತಹದ್ದು ಸುಷುಮ್ನ ನಾಡಿ, ಮೂರ್ಧ ಮೂಲಾಧಾರದಿಂದ ಮೂರ್ಧದ ತನಕ ವ್ಯಾಪಿಸಿರತಕ್ಕಂತಹ ಸುಷುಮ್ನ ನಾಡಿ, ಜ್ಯೋತಿರ್ಮಯವಾದ ನಾಡಿ. ದಕ್ಷಿಣ ಪಾರ್ಶ್ವಸ್ಥಿತ, ಈ ಜೀವ ಒಳಗಿದ್ದಾನೆ, ಒಳಗಿದ್ದ ಜೀವ ಆ ನಾಡಿಯನ್ನು ನೋಡಲಿಕ್ಕಾಗುತ್ತಾ? ನೋಡಲಿಕ್ಕಾಗುವುದಿಲ್ಲ ಅಂತೆ. ಆ ಸುಷುಮ್ನ ನಾಡಿಯ ಮೂಲಕ ಒಳಗೆ ಪ್ರವೇಶ ಮಾಡಿದರೆ ಡೈರೆಕ್ಟ್ ಭಗವಂತನ ಮನೆಗೆ ಹೋಗಲಿಕ್ಕಾಗುತ್ತೆ. ಆದರೆ ನಾಡಿಯ ಒಳಗೆ ಹೋಗುವುದಿಲ್ಲ, ಈ ಜೀವ ಹೊರಗಿಂದಲೇ ಒದ್ದಾಡ್ತಾ ಇರ್ತಾನೆ, ಆ ನಾಡಿಯನ್ನೂ ನೋಡುವುದಿಲ್ಲ, ಯದ್ವಾ ತದ್ವಾ ತಿರುಗಾಡ್ತಾನೆ. ನಮಗೂ ಹಾಗಿರ್ತದೆ ನೋಡಿ, ಆ ಲೈಟ್ ಹಾಕಿ ಫೋಕಸ್ ಮಾಡಿದರೆ ಇದ್ದ ವಸ್ತು ಗೊತ್ತಾಗ್ತದೆ. ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ತತ್ಪ್ರಕಾಶಿತ ದ್ವಾರ, ಅದಕ್ಕೆ ಲೈಟ್ ಹಾಕ್ತಾರೆ ಅಂತೆ. ಅವನಿಗೆ ಪ್ರಾರಬ್ಧ ಮುಗಿಯಿತು ಅಂತಾದಾಗ ಆ ಸುಷುಮ್ನ ನಾಡಿಯ ದ್ವಾರಕ್ಕೆ ಫೋಕಸ್ ಮಾಡ್ತಾರಂತೆ. ತತ್ಪ್ರಕಾಶಿತ ದ್ವಾರ, ಭಗವಂತ ಆ ದ್ವಾರದ ಪ್ರಕಾಶ ಆಗುವ ಹಾಗೆ ಮಾಡ್ತಾನಂತೆ, ಅದರ ಒಳಗೆ ನಮ್ಮನ್ನು ಕಳಿಸ್ತಾನಂತೆ. ಒಳಗೆ ಹೋಯಿತು ಅಂತಂದರೆ ಆ ಸುಷುಮ್ನ ನಾಡಿಯ ಮೂಲಕ ಮೇಲೆ ಹಾಗೆ ಹೋಗಿ ಬ್ರಹ್ಮರಂಧ್ರದ ಮೂಲಕ ಅರ್ಚಿರಾದಿ ಮಾರ್ಗದ ಮೂಲಕ ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಸುಷುಮ್ನ ನಾಡಿ ದಕ್ಷಿಣ ಪಾರ್ಶ್ವಸ್ಥಿತ, ಪಂಚಾಶತ್ ಸಂಖ್ಯಾಕ ಪಿಂಗಳಾನಾಡೀಶು, ಬಲಭಾಗದ ನಾಡಿಗೆ ಪಿಂಗಳಾನಾಡಿ ಅಂತ ಕರೀತಾರೆ. ತದು ಉತ್ತರ ಪಾರ್ಶ್ವಸ್ಥಿತ, ಎಡಭಾಗದಲ್ಲಿರುವ ತಾವತ್ ಸಂಖ್ಯಾಕ ಅಷ್ಟೇ ಸಂಖ್ಯೆಯ ಅಂದರೆ 50 ಸಂಖ್ಯೆಯ ಇಡಾನಾಡೀಶು, ಇಡಾನಾಡಿಯಲ್ಲಿಯೂ ಇರ್ತಾನೆ ಅಂತೆ. ಅಂದರೆ ಬಲಭಾಗದಲ್ಲಿ ಪಿಂಗಳ, ಎಡಭಾಗದಲ್ಲಿ ಇಡಾನಾಡಿ. ತತ್ತದ್ಯೋಗ್ಯ ತತ್ತತ್ಕಾಲಾನುಸಾರ ಪ್ರಾಪ್ತ, ಅವಾವ ನಾಡಿಯಲ್ಲಿ ಭಗವಂತ ಇರ್ತಾನೆ. ಯಾವ ಕಾಲದಲ್ಲಿ ಯಾವ ರೂಪ ವ್ಯಕ್ತಗೊಳಿಸಬೇಕು ಅದನ್ನು ಅಭಿವ್ಯಕ್ತಿಗೊಳಿಸ್ತಾನಂತೆ. ಇವತ್ತು ಮಧ್ಯಾಹ್ನಕ್ಕೆ ಒಂದು ರೂಪ, ತತ್ಕಾಲ ಅನುಸಾರ ಪ್ರಾಪ್ತ. ರಾತ್ರಿಗೆ ಇನ್ನೊಂದು ರೂಪ, ತತ್ಕಾಲಾನು ರೂಪ ಪ್ರಾಪ್ತವಾದದ್ದು. ತತ್ತದ್ ನಾಡಿ ಸ್ಥಿತ, ಅವಾವ ನಾಡಿಯಲ್ಲಿ ಇರತಕ್ಕಂತಹ ಬೃಹತೀ ಛಂದ ಋಕ್ ಸಹಸ್ರಗತ, ಆ ಸಾವಿರ ಋಕ್ಕುಗಳು ಬೃಹತೀ ಛಂದಸ್ಸು, ಋಗ್ವೇದದಲ್ಲಿ ಬರತಕ್ಕಂತಹ ಮಂತ್ರಗಳು, ಅದರಲ್ಲಿರುವ ಷಡ್ತಿಂಶತ್ ಸಹಸ್ರ ಸ್ವರ ವ್ಯಂಜನಾಕ್ಷರಗಳು, 36,000 ವ್ಯಂಜನಾಕ್ಷರ, 36,000 ಸ್ವರಾಕ್ಷರಗಳು. ಅದರಿಂದ ಪ್ರತಿಪಾದ್ಯಮಾನವಾದ ತನ್ನಿಷ್ಠ ತನ್ನಿಯಾಮಕ ಅಲ್ಲಿರತಕ್ಕಂತಹ ಆ ಭಗವಂತನ ಆ ರೂಪಗಳು ನಮ್ಮಿಂದ ಎಲ್ಲ ಕರ್ಮಗಳನ್ನು ಕೂಡ ಮಾಡಿಸ್ತದೆ. ಹಾಗೆ ನಾವು ಅನುಸಂಧಾನ ನಾವು ಮಾಡಬೇಕು ಅಂತ. ನಮ್ಮಲ್ಲಿ ನೋಡಿ, ಒಂದು ಒಳ್ಳೆಯ ಕ್ರಮ ಇದೆ, ಯಾರಾದರೂ ಸಿಕ್ಕಿದರೆ ಕೈ ಮುಗಿಯುವ ಕಾರ್ಯಕ್ರಮ ನಮ್ಮಲ್ಲಿ ಇರ್ತದೆ. ಈಗ ಹನುಮಂತ ದೇವರು ನೋಡ್ತೇವೆ ನಾವು, ಹನುಮಂತ ದೇವರ ವಿಗ್ರಹ ನಾವು ನೋಡಿದರೆ ಕೈ ಮುಗಿಯುವ ಹನುಮಂತ ದೇವರ ವಿಗ್ರಹ ಇರ್ತದೆ, ಕೈ ಎತ್ತಿದ ವಿಗ್ರಹನೂ ಇರ್ತದೆ, ಅಭಯದ ಮುದ್ರೆಯನ್ನು ತೋರಿಸಿದ ವಿಗ್ರಹನೂ ಇದೆ, ಕೈ ಮುಗಿಯುವ ವಿಗ್ರಹವನ್ನೂ ಇರ್ತದೆ. ನೀವು ಉಡುಪಿಗೆ ಬಂದರೆ ವಾದಿರಾಜ ಗುರು ಸಾರ್ವಭೌಮರು ಪ್ರತಿಷ್ಠೆ ಮಾಡಿದ, ಅಯೋಧ್ಯೆಯಿಂದ ತಂದು ಪ್ರತಿಷ್ಠೆ ಮಾಡಿದ ಹನುಮಂತ ದೇವರ ವಿಗ್ರಹ ಉಡುಪಿಯಲ್ಲಿ ಕೃಷ್ಣನ ಬಲಭಾಗದಲ್ಲಿ ಇರ್ತದೆ. ಆ ಪ್ರಣದೇವರು ಕೈ ಮುಗಿದುಕೊಂಡಿರ್ತಾರೆ. ಯಾರೋ ಒಬ್ಬ ಉಡುಪಿಗೆ ಬಂದಂತೆ, ಉಡುಪಿಗೆ ಬಂದಾಗ ನೋಡಿದ, ಹೋದ ಮೇಲೆ ಕೇಳಿದರು, ರಿಯಾಕ್ಷನ್ ಕೇಳಿದರು, ಏನಪ್ಪ ನಿನಗೆ ಅಂತ, ಉಡುಪಿ ಹೇಗೆ ಅನ್ನಿಸ್ತು? ಏನ್ರಿ, ಯಾರು ಮಾತಾಡಿಸ್ಲೇ ಇಲ್ಲ, ಯಾರೂ ಸ್ವಾಗತ ಮಾಡಲಿಲ್ಲ ಅಂತ. ಕೊನೆಗೆ ಹೇಳಿದೆ, ಯಾರೂ ಮಾಡಲಿಲ್ವಾ? ಯಾರೂ ಮಾಡಲಿಲ್ಲ. ಕೊನೆಗೆ ಅಲ್ಲಿ ಮುಖ್ಯಪ್ರಾಣದೇವರಿದ್ದರು, ಅವರು ಕೈ ಮುಗಿದು ನನಗೆ ಸ್ವಾಗತ ಮಾಡಿದರು ಅಂತ ಅವ ಹೇಳಿದ ಅಂತ. ಹನುಮಂತ ದೇವರು ಕೈ ಮುಗಿದುಕೊಂಡಿರ್ತಾರೆ, ಯಾರೇ ಬರಲಿ ಕೈ ಮುಗಿದುಕೊಂಡಿರ್ತಾರೆ. ಅವನಿಗೆ ಭಾರೀ ಖುಷಿಯಾಯಿತು, ಯಾರೂ ಸ್ವಾಗತ ಮಾಡಲಿಲ್ಲ, ಬೇಜಾರಾಗಿತ್ತು. ಈ ಹನುಮಂತ ದೇವರನ್ನು ನೋಡಿದ ಕೂಡಲೇ ಖುಷಿಯಾಯಿತು ಅಂತ ಹೇಳಿದ ಅಂತ. ಹನುಮಂತ ದೇವರ ಹತ್ರ ಕೇಳಿದ್ರಂತೆ, ಹೌದಾ, ಅವನಿಗೆ ಕೈ ಮುಗಿದಿರಾ ಅಂತ. ಇಲ್ಲಪ್ಪ, ಅವನಿಗೆ ಯಾಕೆ ಕೈ ಮುಗಿತೇನೆ, ನಾನು ಕೈ ಮುಗಿದರೆ ಒಬ್ಬನಿಗೆ ಮಾತ್ರ ಕೈ ಮುಗಿಯಿತು, ಆ ಕೃಷ್ಣನಿಗೆ ಮಾತ್ರ ಅಂತ. ಅಲ್ಲ, ಮತ್ತೆ ಬಂದವನಿಗೆ ಯಾಕೆ ಕೈ ಮುಗಿದಿರಿ?
ಬಂದವನಿಗೆ ಕೈ ಮುಗಿದದ್ದಲ್ಲ ನಾನು, ಮತ್ತೆ ಅದು ಅವನ ಒಳಗೆ ಇದ್ದ ಭಗವಂತನಿಗೆ ನಾವು ಕೈ ಮುಗಿಯುವಂಥದ್ದು. ಈ ನೋಡಿ, ಹನುಮಂತ ದೇವರಿಗೆ ನಾವೆಲ್ಲ ಎಲ್ಲಿ ಕಾಣ್ತೇವೆ, ನಮ್ಮ ನೋಡುವುದೇ ಇಲ್ಲ ಅವರು, ಅವರ ಕಣ್ಣಿಗೆ ಅದು ಕಾಣುವುದೇ ಇಲ್ಲ. ಕಾಣುವುದಿಲ್ಲ ಅಂದರೆ ಕಾಣುವುದಿಲ್ಲ ಅಂತಲ್ಲ, ಅದರ ಗಮನ ಕೊಡುವುದಿಲ್ಲ ಅವರು. ಯಾಕೆಂತಂದರೆ ಅವ್ರದ್ದು ಕಣ್ಣು ಅಂತಹ ಕಣ್ಣು, ಈ ಸ್ಕ್ಯಾನಿಂಗ್ ಮಾಡ್ತಾರೆ ನೋಡಿ, ಎಕ್ಸ್ರೇ ಮಾಡ್ತಾರೆ ನೋಡಿ, ಆ ಎಕ್ಸ್ರೇ ನೀವು ಮಾಡಿದರೆ ನಿಮ್ಮ ಬೋನಲ್ಲಿ ಏನಾದರೂ ತೊಂದರೆ ಇದ್ದರೆ ಆ ಎಕ್ಸ್ರೇ ತೆಗೆದರೆ ಆ ಎಕ್ಸ್ರೇ ಆ ಬೋನಿನ ಫೋಟೋ ತೆಗೀತದೆ. ಆ ಎಲುಬಿನಲ್ಲಿ ಏನಾದರೂ ಸ್ಕ್ಯಾಚ್ ಆಗಿದ್ದರೆ, ಅದು ಮುರಿದಿದ್ದರೆ ಅದರ ಫೋಟೋ ತೆಗೀತದೆ. ಆ ಎಕ್ಸ್ರೇಗೆ ಏನು ಶಕ್ತಿ ಅಂತಂದರೆ ಆ ಹೊರಗಿನ ಚರ್ಮ ರೋಮ ಯಾವುದರ ಫೋಟೋನೂ ತೆಗೆಯುವುದಿಲ್ಲ. ಅದು ಯಾವುದರ ಫೋಟೋ ತೆಗೀತದೆ ಅಂತಂದರೆ ಒಳಗಿದ್ದ ಎಲುಬಿನ ಫೋಟೋವನ್ನು ಮಾತ್ರ ತೆಗೀತದೆ, ಅದು ಎಕ್ಸ್ರೇ. ಹೊರಗಿನ ಚರ್ಮ ಅದಕ್ಕೆ ಗೊತ್ತೇ ಆಗುವುದಿಲ್ಲ, ಫೋಟೋನೇ ತೆಗೆಯುವುದಿಲ್ಲ. ಹೊರಗಿನ ಫೋಟೋ ತೆಗೆದೆ, ಒಳಗಿನ ಫೋಟೋ ಹೇಗೆ ತೆಗೆಯುತ್ತೆ ಅಂತ ನೀವು ಕೇಳಬೇಡಿ. ಎಕ್ಸ್ರೇಯ ಸ್ವಭಾವನೇ ಹಾಗೆ, ಆ ಒಳಗಿದ್ದ ಎಲುಬಿನ ಫೋಟೋ ತೆಗೀತದೆ, ಅದು ಏನಿದೆ ಅಂತ ತೋರಿಸ್ತದೆ. ಎಕ್ಸ್ರೇಗೇನೇ ಇಷ್ಟು ಶಕ್ತಿ ಇದೆ ಅಂತಂದರೆ ಆ ಎಕ್ಸ್ರೇಯನ್ನು ನಿರ್ಮಾಣ ಮಾಡಿದ ಹನುಮಂತ ದೇವರಿಗೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ. ಅವರ ಕಣ್ಣು ಅದು ಎಕ್ಸ್ರೇ ಅಲ್ಲ, ಅದು ಎಕ್ಸ್ಟ್ರಾ ಆರ್ಡಿನರಿ ರೇ ಅವರದು ಆ ಕಿರಣ. ಹಾಗಾದರೆ ಏನು ಕಾಣುತ್ತೆ ಅಂತಂದರೆ ಆ ಬಂದ ವ್ಯಕ್ತಿ ಅಲ್ಲ, ಅವನ ಒಳಗಿದ್ದ ಎಲುಬಲ್ಲ, ಆ ಅಸ್ಥಿಯಲ್ಲಿ ಇರತಕ್ಕ ಭಗವಂತನನ್ನು ಕಾಣುವ ಶಕ್ತಿ ಆ ಹನುಮಂತ ದೇವರಿಗೆ. ಹನುಮಂತ ದೇವರು ಯಾಕೆ ಕೈ ಮುಗಿತಾರೆ ಗೊತ್ತಾ, ನಾವು ಬಂದರೆ ನಮ್ಮನ್ನು ನೋಡಿ ಅಲ್ಲ, ನಮ್ಮ ಒಳಗಿದ್ದ ಸ್ಕ್ಯಾನಿಂಗ್ ಮಾಡ್ತಾರೆ ಅವರು, ಅವರ ದಿವ್ಯ ದೃಷ್ಟಿಯಿಂದ. ಆ ಸ್ಕ್ಯಾನಿಂಗ್ ಮಾಡಿದರೆ ಆ ಸುಷುಮ್ನ ನಾಡಿ ಅವರಿಗೆ ಕಾಣಿಸ್ತದೆ. ಬಲಭಾಗದಲ್ಲಿದ್ದ 50 ನಾಡಿಗಳು, ಎಡಭಾಗದಲ್ಲಿದ್ದ 50 ನಾಡಿಗಳು, ಅದೂ ಕಾಣಿಸ್ತದೆ. ಅದರ ಕವಲುಗಳು, ಶಾಖೆಗಳು 36,000 ಶಾಖೆಗಳೂ ಕಾಣ್ತಾ ಇದೆ. ಅದರ ಶಾಖೆಗಳು ಅಷ್ಟೇ ಅಲ್ಲ, ಅದರ ಒಳಗಿರ್ತಕ್ಕ ಭಗವಂತನ 72,000 ರೂಪಗಳನ್ನು ಏಕಕಾಲದಲ್ಲಿ ಹನುಮಂತ ದೇವರ ಆ ಕಣ್ಣು ಅದು ಫೋಟೋ ತೆಗೀತದೆ, ಅದನ್ನು ನೋಡ್ತಾರೆ. ಅಷ್ಟನ್ನು ಮಾತ್ರ ಅಲ್ಲ, ಆ ಒಳಗಿದ್ದ ರೂಪ ನಮಗೆ ಮಾಡುವ ಪರಮೋಪಕಾರವನ್ನು ಹನುಮಂತ ದೇವರು ನೋಡ್ತಾ ಇದ್ದಾರೆ. ಅವರಿಗೆ ಮೂಕ ವಿಸ್ಮಯ ಆಶ್ಚರ್ಯ ಆಗ್ತದೆ, ಅಬ್ಬಾ ಇಷ್ಟು ನಾಡಿಯಲ್ಲಿ ಕೂತು ಭಗವಂತನ ಇಷ್ಟೊಂದು ರೂಪಗಳು ಇಷ್ಟೊಂದು ಅನುಗ್ರಹ ಮಾಡ್ತದೆ ಅಂತ ನೋಡಿ ಅದಕ್ಕೆ ಏನೂ ಮಾಡಲಿಕ್ಕಾಗದೆ ಎರಡೂ ಕೈಯನ್ನು ಜೋಡಿಸಿ ಆ ನಮಸ್ಕಾರವನ್ನು ಮಾಡಿ ಅವರು ತನ್ನ ಭಕ್ತಿಯನ್ನು ಹನುಮಂತ ದೇವರು ಪ್ರದರ್ಶನ ಮಾಡ್ತಾರೆ ಅಂತ. 72,000 ರೂಪಗಳನ್ನು ನೋಡುವ ಶಕ್ತಿ ಆ ಹನುಮಂತ ದೇವರಿಗೆ. ಉಡುಪಿಯ ಹನುಮಂತ ದೇವರು, ನಮ್ಮ ಮನೆಯಲ್ಲಿರುವ ಹನುಮಂತ ದೇವರು ಕೈ ಮುಗಿದರೆ ನಮಗೆ ಕೈ ಮುಗಿದರು ಅಂತ ನಾವು ಅನುಸಂಧಾನ ಮಾಡಬಾರದು. ನಮ್ಮೊಳಗಿದ್ದ ಭಗವಂತನಿಗೆ ಅವರ ಪ್ರತಿಕ್ರಿಯೆ ಹೇಗಿರ್ತದೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ನಮ್ಮಲ್ಲಿ ಒಳ್ಳೆಯ ಸಂಪ್ರದಾಯ, ಯಾರಾದರೂ ಬಂದರೆ ಕೈ ಮುಗಿಯುವ ಸಂಪ್ರದಾಯ. ಕೈ ಮುಗಿದು ಎರಡು ರೀತಿ ಕೈ ಮುಗಿತೇವೆ, ಸಾಕಿರಿ ನಿಮ್ಮ ಸಹಕಾರ, ನಿಮ್ಮ ಸಂಸರ್ಗನೇ ಸಾಕು, ರಗಳೆ ಸಾಕು ಅಂತಲೂ ಕೈ ಮುಗಿತೇವೆ. ಇನ್ನೊಂದು ಏನು ಅಂತಂದರೆ ಕೈ ಮುಗಿಯುವ ಸಂಪ್ರದಾಯ, ಈ ಕೊರೋನಾ ಬಂದ ಮೇಲೆ ಒಳ್ಳೆಯ ಸಂಪ್ರದಾಯ ಹೇಳಿಕೊಟ್ಟು ಹೋಯಿತು. ಮೊದಲೆಲ್ಲ ಶೇಕ್ ಹ್ಯಾಂಡ್ ಎಲ್ಲ ಇತ್ತು, ಈಗೆಲ್ಲ ಅದು ಹೋಗಿದೆ. ಯಾಕೆಂತಂದರೆ ಕೈ ಮುಗಿಯುವ ಸಂಪ್ರದಾಯ ಇವತ್ತು ಬಂದಿದೆ. ಕೊರೋನಾದಿಂದ ಕೆಟ್ಟದಾಗಿದ್ದರೂ ಕೂಡ ಕೆಲವು ಒಳ್ಳೆಯದಾದರಲ್ಲಿ ಇದೆಲ್ಲ ಸೇರಿರತಕ್ಕಂಥದ್ದು, ಯಾರಾದರೂ ಇಬ್ಬರು ಸೇರಿದರೆ ಕೈ ಮುಗಿ ದೂರದಲ್ಲೇ ಕೈ ಮುಗಿಯುವ ಕ್ರಮಗಳು. ಒಬ್ಬ ಬಂದರೆ ಕೈ ಮುಗಿತೇವೆ ನಾವು. ಯಾರಾದರೂ ಮನೆಗೆ ಬಂದರೆ ಅತಿಥಿ ಇಂಥ ಸತ್ಕಾರ ನಾವು ಮಾಡ್ತೇವೆ, ಅವನಿಗೆ ಸರ್ವೋಪಚಾರಗಳನ್ನು ಮಾಡ್ತೇವೆ, ನಾವು ಊಟ ಬಡಿಸ್ತೇವೆ. ನಾವು ಒಬ್ಬ ಮನೆಗೆ ಬಂದರೆ ನಾವು ಆತಿಥ್ಯ ಮಾಡ್ತೇವಲ್ಲ, ಒಬ್ಬ ಬಂದಿರಲಿ ನಾವು ಆತಿಥ್ಯ ಮಾಡ್ತೇವಲ್ಲ. ನಮ್ಮ ಮನೆಯಲ್ಲಿ ಕ್ರಮ ಹಾಗೆ, ಮನೆಯಲ್ಲಿ ದೇವರ ಪೂಜೆ ಆದ ಮೇಲೆ ಬಾಗಿಲಲ್ಲಿ ನಿಂತು ಯಾರಾದರೂ ಬಂದರೆ ಅವನನ್ನು ಕರೆದು ಒಳಗೆ ತಂದು ಕೂಡಿಸಿ ಊಟ ಮಾಡಿಸಿ ನಾವು ಮತ್ತೆ ಊಟ ಮಾಡುವ ಸಂಪ್ರದಾಯ. ಅದು ಯಾಕೆ ಹೇಳಿ, ಒಬ್ಬನಿಗೆ ಊಟ ಮಾಡಿದರೆ ಎಷ್ಟು ಪುಣ್ಯ ಅಂತಂದರೆ, ಒಬ್ಬನಿಗೆ ಊಟ ಮಾಡಿದ ಪುಣ್ಯ ಅಲ್ಲ, ಮಾಡಿಸಿದ ಪುಣ್ಯ ಅಲ್ಲ, ನಾವು ಅನುಸಂಧಾನ ಮಾಡಿದರೆ, ರಾಯರು ಹೇಳಿಕೊಟ್ಟ ಈ ಮಾರ್ಗವನ್ನು ನಾವು ಅನುಸರಿಸಿದರೆ ಒಬ್ಬನಿಗೆ ಊಟ ಹಾಕಿದ್ದಲ್ಲ, ನಮ್ಮ ನಾಡಿಯಲ್ಲಿರುವ 72,000 ಭಗವಂತನಿಗೆ ಊಟ ಮಾಡಿಸಿದ ಪುಣ್ಯ ಒಂದು ಬ್ರಾಹ್ಮಣನಿಗೆ ಊಟ ಹಾಕಿದರೆ ಇದೆ ಅಂತ ಈ ಶಾಸ್ತ್ರಗಳು ತಿಳಿಸ್ತವೆ. ಹಾಗಾಗಿ ಈ ನಾಡಿಯಲ್ಲಿರುವ ಭಗವಂತನ ಚಿಂತನೆ ಮಾಡುವಂಥದ್ದು, ಯಾರೇ ಬರಲಿ ಒಂದು ಕೈ ಮುಗಿರಿ, ನಿಮಗೇನು ಗಂಟು ಹೋಗುತ್ತೆ? ಕೈ ಮುಗಿಯುವಾಗ ಅವನಿಗೆ ಅಂತ ಅನುಸಂಧಾನ ಮಾಡಬೇಡಿ, ಅವನ ಒಳಗಿದ್ದ ಭಗವಂತ ಅಂತ. ಎಷ್ಟು ಭಗವಂತನ ರೂಪಗಳಿವೆ,
ಸದ್ಯಕ್ಕೆ ನಾನು ಹೇಳಿದ್ದು 72,000. ಹೀಗೆ ಬೇರೆ 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 ಜಾಗದಲ್ಲಿರುವ ಭಗವಂತನ ರೂಪಗಳು, ಅದಕ್ಕೆ ಕೈ ಮುಗಿದರೆ 72,000 ಭಗವಂತನಿಗೆ ಕೈ ಮುಗಿದ ಪುಣ್ಯ ನಮಗೆ ಲಭಿಸ್ತದೆ. ಒಬ್ಬನನ್ನು ಊಟ ಕೂಡಿಸಿದರೆ 72,000 ರೂಪಗಳಿಗೆ ಊಟ ಹಾಕಿಸಿದ್ದ ಪುಣ್ಯ. ಒಬ್ಬ ಬಂದಾಗ ನಮಸ್ಕಾರ ಮಾಡಿದರೆ 72,000 ಭಗವಂತನ ರೂಪಗಳಿಗೆ ನಮಸ್ಕಾರ ಮಾಡಿರತಕ್ಕಂತಹ ಪುಣ್ಯ ನಮಗೆ ಲಭಿಸ್ತದೆ. ಅಂತಹ ವಿಶಿಷ್ಟವಾದ ಸರ್ವಸಮರ್ಪಣೆಯ ಕ್ರಮವನ್ನು ರಾಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ರಾಯರ ಈ ಸಪ್ತಾಹದಲ್ಲಿ ಈ ಎರಡು ಸಮಿತಿಗಳು ಎಷ್ಟು ಜನರಿಗೆ ಊಟ ಹಾಕ್ತಾರೆ ಅಂತಂದರೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೊರಗಿಂದ ನಾವು ಲೆಕ್ಕ ಮಾಡಿದರೆ 100,000 ಜನ ಊಟ ಮಾಡಿ ಹೋದರು ಅಂತ. 100,000 ಅಲ್ಲ, 100,000 ಗುಣಿಸು 72,000 ರೂಪಗಳು ಭಗವಂತನದ್ದು ಊಟ ಮಾಡಿದೆ ಅಂತ ನಾವು ಅನುಸಂಧಾನ ಮಾಡಿದರೆ ಆ ರಾಯರ ಚಿಂತನೆ ಅದು ಸಾರ್ಥಕ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣಾ ಮಸ್ತು.